ನೋಡಿ ಆನ್ಲೈನ್ ಶಿಕ್ಷಣಕ್ಕೆ ಅಂತ ಮೊಬೈಲ್ ಏನು ಕೊಟ್ಟಿದ್ರು ಈಗ ಅದರಿಂದ ಅಪ್ಪನ ಮುಖವಾಡ ಕಳಚಿ ಬಿದ್ದಿರೋ ಘಟನೆ ಇದು ಮಗಳ ಆನ್ಲೈನ್ ಕ್ಲಾಸ್ಗೆ ತಂದೆ ತನ್ನ ಮೊಬೈಲ್ ಅನ್ನು ಕೊಟ್ಟಿರ್ತಾರೆ ಈ ವೇಳೆ ಅಪ್ಪನ ಮೊಬೈಲ್ನಲ್ಲಿ ರಾಸಲೀಲೆಯ ವಿಡಿಯೋಗಳು ಸಿಕ್ಕಿಬಿದ್ದಿದೆ ಮಗಳ ಕೈಗೆ ಸೋ ಅಪ್ಪನ ಈ ವಿಡಿಯೋಗಳನ್ನು ಮಗಳು ಅಮ್ಮನಿಗೆ ತೋರಿಸಿರುವಂತಹ ಘಟನೆ ಇದು ಸೋ ಹೀಗಾಗಿ ಸಂಸಾರದಲ್ಲಿ ಈಗ ಬಿರುಗಾಳಿ ಎದ್ದಿದೆ ಆನ್ಲೈನ್ ಶಿಕ್ಷಣದಿಂದಾಗಿ ತಂದೆಯ ಈ ರೀತಿಯ ಮುಖವಾಡ ಕಳಚಿ ಬಿದ್ದಿರುವಂತಹ ಘಟನೆ ಮಗಳ ಕೈಲಿ ಆನ್ಲೈನ್ ಕ್ಲಾಸ್ ನಡೀತಾ ಇತ್ತಲ್ವಾ ಮೊಬೈಲ್ ಕೊಟ್ಟಿದ್ರು ಮಗಳು ತೆಗೆದಿದ್ರು ಇಬ್ರು ಮಕ್ಕಳು ಅಲ್ಲ ಅವರಿಬ್ರು ತೆಗೆದಿ ಅವರ ಅಪ್ಪಂಗೆ ಅವರೇ ನಿಮ್ಮ ಕಾಲಕ್ಕೆ ಬೀಳ್ತೀನಿ ಕಣಪ್ಪ ಇದೊಂದು ಸತಿ ಸಮಸ್ಯೆ ಅಂತ ಕೇಳಿದ್ರು ಪ್ರತಿಯೊಂದೇ ಎಲ್ಲ ಅವಳೆ ತಂದುಕೊಟ್ಟಿರೋದು ನಿಮ್ಮ ಅಮ್ಮ ಏನಕ್ಕಾಗಲ್ಲನಂತ ಅವಳು ತಕ್ಕೋದ್ರೆ ಅವಳ ಕೈಲೇ ಒರೆಸ್ಕೊಂಬತ್ತಾಳೆ ಅಂತ ಹೇಳ್ತಾನಂತೆ ಸರ್ ಏನು ಚಟ ಅಂತ ಗೊತ್ತಿಲ್ಲ ಸರ್ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಡೈಲಿ ಅಲ್ಲಿಗೆ ಹೋಗೋದು ಒಂದು ಎರಡು ಬೈಕ್ ಐತೆ ಸರ್ ಬೈಕ್ ಐತೆ ಬೈಕ್ ತಗೊಂಡು ಹೋಯ್ತಾ ಇರ್ತಾನೆ ಯಾವಾಗಲೂ ಹೋಯ್ತಾ ಇರ್ತಾನೆ ಕೇಳಂಗಿಲ್ವಂತೆ ಓಕೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರೋಹಿತ್ ಸೊ ರೋಹಿತ್ ಈಗ ಆನ್ಲೈನ್ ಶಿಕ್ಷಣ ಅಂತ ಹೇಳಿ ಮೊಬೈಲ್ ಕೊಟ್ರೆ ಅಪ್ಪನ ಮುಖವಾಡನೆ ಕಳಚಿ ಬಿದ್ದಿದೆ ಏನ್ ಘಟನೆ ಇದು ಹೇಗಾಯ್ತು ಖಂಡಿತವಾಗ್ಲೂ ವಿಜಯ್ ಏನು ಲಾಕ್ಡೌನ್ ಇಂದಾಗಿ ಅಂದ್ರೆ ಕೊರೋನಾ ಅಟ್ಯಾಕ್ಸ್ದಿಂದಾಗಿ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣವನ್ನ ಸರ್ಕಾರ ಜಾರಿ ತಂದಿರುವಂತದ್ದು ಅದರಲ್ಲೂ ಕೂಡ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ಪ್ರಮುಖವಾಗಿ ಒಂದು ಕಡ್ಡಾಯ ಆಗಿರುವಂತದ್ದು ಆ ನಿಟ್ಟಿನಲ್ಲಿ ಏನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಿಳ್ಳೆಗಿರಿಗುಳ್ಳೆ ಗ್ರಾಮದ ಒಂದು ಒಬ್ಬ ಅಪ್ಪ ಏನು ತನ್ನ ರಾಸಲೀಲೆಯನ್ನ ಪರಸ್ತ್ರೀಯ ಜೊತೆ ಮಾಡಿಕೊಂಡು ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡ್ಕೊಂಡಿರ್ತಾನೆ ಈ ವೇಳೆ ಮಗಳಿಗೆ ಆನ್ಲೈನ್ ಶಿಕ್ಷಣಕ್ಕೆ ಯೂಸ್ ಆಗದಂತ ತನ್ನ ಮೊಬೈಲ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ವಿಡಿಯೋನ ಆ ಮಗಳು ನೋಡಿರುವಂತದ್ದು ನೋಡುವಂತ ಸಂದರ್ಭದಲ್ಲಿ ಆ ವಿಡಿಯೋವನ್ನ ತನ್ನ ತಾಯಿಗೆ ತೋರಿಸಿದ್ದಾರೆ ತಾಯಿಗೆ ತೋರಿಸಿದಂತ ಸಂದರ್ಭದಲ್ಲಿ ತಾಯಿ ತನ್ನ ಗಂಡನನ್ನ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಈ ರೀತಿ ಮಾಡಿದೀಯ ಅಂತ ಎಲ್ಲ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಜಗಳ ಉಂಟಾಗಿ ಇದೀಗ ಏನು ಸಂಸಾರದಲ್ಲಿ ಬಿರುಕು ಮುಟ್ಟಿರುವಂತದ್ದು ಈ ಬಗ್ಗೆ ನಾಗಮಂಗಲ ಪೊಲೀಸ್ ಠಾಣೆಯಲ್ಲೂ ಕೂಡ ಏನು ಹೆಂಡತಿ ತನ್ನ ಗಂಡನ ವಿರುದ್ಧವೇ ದೂರು ದಾಖಲು ಮಾಡಿರುವಂತದ್ದು ಇನ್ನೊಂದು ಕಡೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಈಗ ಆ ಮಹಿಳೆ ಇರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಆನ್ಲೈನ್ ಶಿಕ್ಷಣದಿಂದಾಗಿ ಮಕ್ಕಳ ಕಲಿಕೆಗೆ ಯೂಸ್ ಆಗ್ಲಿ ಅಂತ ಮಾಡಿದ್ರೆ ಇದೀಗ ಈ ಒಂದು ಪ್ರಕರಣದಿಂದಾಗಿ ಅಪ್ಪನ ಒಂದು ಮುಖವಾಡ ಕಳಚಿ ಬಿದ್ದಿರುವಂತದ್ದು ವಿಜಯ್ ಥ್ಯಾಂಕ್ ಯು ರೋಹಿತ್ ಮಾಹಿತಿಗಾಗಿ ಮಗಳ ಕೈಲಿ ಆನ್ಲೈನ್ ಕ್ಲಾಸ್ ನಡೀತಾ ಇತ್ತಲ್ವಾ ಮೊಬೈಲ್ ಕೊಟ್ಟಿದ್ರು ಮಗಳು ತೆಗೆದಿದ್ರು ಇಬ್ರು ಮಕ್ಕಳು ಅಲ್ಲ ಅವರಿಬ್ರು ತೆಗೆದಿ ಅವ್ರ ಅಪ್ಪಂಗೆ ಅವ್ರೇ ನಿಮ್ಗೆ ಕಾಲಕ್ಕೆ ಬೀಳ್ತೀನಿ ಕಣಪ್ಪ ಇದೊಂದ್ ಸತಿ ಸಮಸ್ಯೆ ಅಂತ ಕೇಳಿದ್ರು ಪ್ರತಿಯೊಂದೇ ಎಲ್ಲ ಅವಳೆ ತಂದುಕೊಟ್ಟಿರೋದು ನಿಮ್ಮ ಅಮ್ಮ ಏನಕ್ಕಾಗಲ್ಲನಂತ ಅವಳು ತಕ್ಕೋದ್ರೆ ಅವಳ ಕೈಲೇ ಒರೆಸ್ಕೊಂಬತ್ತಾಳೆ ಅಂತ ಹೇಳ್ತಾನಂತೆ ಸರ್ ಏನು ಚಟ ಅಂತ ಗೊತ್ತಿಲ್ಲ ಸರ್ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಡೈಲಿ ಅಲ್ಲಿಗೆ ಹೋಗೋದು ಒಂದು ಎರಡು ಬೈಕ್ ಐತೆ ಸರ್ ಬೈಕ್ ಐತೆ ಬೈಕ್ ತಗೊಂಡು ಹೋಯ್ತಾ ಇರ್ತಾನೆ ಯಾವಾಗಲೂ ಹೋಯ್ತಾ ಇರ್ತಾನೆ ಕೇಳಂಗಿಲ್ವಂತೆ ಸೊ ನೋಡಿ ಇದು ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ ಆನ್ಲೈನ್ ಶಿಕ್ಷಣಕ್ಕೆ ಮೊಬೈಲ್ ಬೇಕು ಅಂತ ಹೇಳಿ ತಂದೆ ತನ್ನ ಮೊಬೈಲ್ ಅನ್ನ ಮಗಳಿಗೆ ಕೊಟ್ಟಿರೋದು ಆ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ತಂದೆಯದ್ದೇ ರಾಸಲೀಲೆಯ ವಿಡಿಯೋಗಳು ಮಗಳ ಕೈಗೆ ಸಿಕ್ಕಿ ಬಿದ್ದಿದೆ ಸೊ ಮಗಳು ಇದನ್ನ ನೇರವಾಗಿ ತಗೊಂಡು ಹೋಗಿ ತನ್ನ ಅಮ್ಮನ ಬಳಿ ತೋರಿಸಿರುವಂಥದ್ದು ಸೊ ಇದೀಗ ಆ ಸಂಸಾರದಲ್ಲೇ ಬಿರುಗಾಳಿ ಎದ್ದಿದೆ ಯಾವ ಹಂತಕ್ಕೆ ಅಂದ್ರೆ ಆ ಮಹಿಳೆ ಮಾತಾಡುವಂಥದ್ದನ್ನು ನೀವು ಗಮನಿಸ್ತಾ ಇದ್ರೆ ಎಲ್ಲವೂ ಆಗಿರೋದು ಮೊಬೈಲ್ ಅನ್ನ ಆನ್ಲೈನ್ ಶಿಕ್ಷಣದ ನೆಪಕ್ಕೆ ಮಗಳ ಕೈಯಲ್ಲಿ ಕೊಟ್ಟಾಗ